ಒಂದು ಕಾಲವಿತ್ತು. ಆ ಕಾಲದಲ್ಲಿ ಆ ಊರಿನ ಹೆಸರು ಕೇಳಿದರೆ ಜನ ಕುತೂಹಲದಿಂದ ಕಣ್ಣು ತೆರೆಯುತ್ತಿದ್ದರು. ಅವರ ಹುಬ್ಬೇರುತ್ತಿತ್ತು. ಆಗಾಗಲೇ ಪತ್ರಿಕೆಗಳಲ್ಲಿ ಆ ಊರಿನ ಭೂಗತ ಜಗತ್ತಿನ ಕಥೆಗಳು ಬರುತ್ತಲೇ ಇತ್ತು. ಅಂತಹ ಊರಿನ ರಕ್ತ ಚರಿತ್ರೆ ನಿಮ್ಮ ಮುಂದೆ. ತಿನ್ನೇನಹಳ್ಳಿಯ ರಕ್ತ ಚರಿತ್ರೆಯ ಪಯಣ ರಾ ನ್ಯೂಸ್ನಲ್ಲಿ. ಪ್ರಿಯ ವೀಕ್ಷಕರೇ, ರಾ ನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಭೂಗತ ಲೋಕ ಅಂದ್ರೇನು? ಭೂಗತ ಲೋಕ ಅಂದರೆ ದೂರದಿಂದ ರೋಚಕ, ಹತ್ರ ಹೋದರೆ ಭಯಾನಕ, ಅನುಭವಿಸಿದವನಿಗೆ ನರಕ. ರೌಡಿಸಮ್ ಅನ್ನೋದು ಪ್ರೊಫೆಷನ್ನು ಅಲ್ಲ, ರೆವಲ್ಯೂಷನ್ನು ಅಲ್ಲ, ಜಸ್ಟಿಫಿಕೇಷನ್ ಅಂತೂ ಮೊದಲೇ ಅಲ್ಲ. ಮಚ್ಚು ಹಿಡಿಯುವ ಯುವಕರು ಮೆಚ್ಚಿನ ಬದುಕಿನಲ್ಲಿ ಬಾಳಿ, ಮಚ್ಚು ಹಿಡಿದು ಬದುಕನ ರೊಚ್ಚಿನ ರೀತಿ ಮಾಡ್ಕೋಬೇಡಿ. ಮಚ್ಚನ್ನು ಬಿಸಾಡಿ ಹಸನಾದ ನೀರಿನಂತಹ, ಸ್ವಚ್ಛ ನೀರಿನಂತಹ ಜೀವನವನ್ನು ನಿರ್ವಹಿಸಿ. ಓಕೆ, ಕಮಿಂಗ್ ಟು ದ ಸ್ಟೋರಿ. ವೀಕ್ಷಕರೇ, ತಿಮ್ಮೇನಹಳ್ಳಿ ರಕ್ತ ಚರಿತ್ರೆ ಭಾಗ 30. ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, 1994 ಸೋಮಣ್ಣವರು ಪ್ರಮಾಣವಚನ ಸ್ವೀಕರಿಸ್ತಾರೆ. ಅವರು ಪ್ರಮಾಣವಚನ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಅವರ ನಿವಾಸದಿಂದ ಕೆಲವೇ ಸಮೀಪದಲ್ಲಿ, ಅವರ ನಿವಾಸ 2ನೇ ಮುಖ್ಯ ರಸ್ತೆ 7ನೇ ಮುಖ್ಯ ರಸ್ತೆಯಲ್ಲಿ ಒಂದು ಕೊಲೆಯಾಗುತ್ತೆ. ಏನಿದು ತಿಮ್ಮೇಳಿ ರಕ್ತ ಚರಿತ್ರೆ? ದಿಢೀರಂತೆ ಚುನಾವಣೆ ಬಂತು, ಮತ್ತೆ ಅದೇ ರಕ್ತ ಸಿಂಚನ, ಅದೇ ರಕ್ತ ಚರಿತ್ರೆ ಯಾಕೆ ಅನ್ನೋ ವಿಚಾರಕ್ಕೆ ಬರೋದಾದರೆ, ಆ ಬಡಾವಣೆ ಬಂದು ವಿಜಯನಗರದ ಅಂದಿನ ಹೊಸಹಳ್ಳಿ, ಹೊಸಹಳ್ಳಿಯ ಎಕೆ ಕಾಲೋನಿ ಮತ್ತು ಸುತ್ತಮುತ್ತಲಿನ ಬಡಾವಣೆ. ಇಲ್ಲಿ ಸಂಗಮೇಶ್ವರ ಸ್ಕೂಲ್ ಅಂತ ಇರುತ್ತೆ. ಸಂಗಮೇಶ್ವರ ಸ್ಕೂಲ್ ಹತ್ರ ಅಡ್ಡ ಯಾರು? ಒನ್ಸ್ ಅಗೇನ್ ದಟ್ ಪರ್ಸನ್ ಅಂದರೆ ಗೋವಿಂದ. ಗೋವಿಂದನ ಪಡೆಯಲ್ಲಿದ್ದಂಥ, ಗುಂಪಿನಲ್ಲಿದ್ದಂಥ ಒಬ್ಬ ಹುಡುಗ ಯಾರು? ಸುನೀಲ. ಸುನೀಲ, ಮಳಯಾಳಿ ರಾಜೇಶ, ವಿಜಿ ಮುಂತಾದವರು ಅಲ್ಲಿ ಸಂಗಮೇಶ್ವರ ಸ್ಕೂಲ್ ಹತ್ರ, ಅಶ್ವಥ್ ಕಟ್ಟೆ ಹತ್ರ ಅಡ್ಡ ಹಾಕ್ತಿರ್ತಾರೆ. ಬರೀ ಅಡ್ಡ ಹಾಕೊಂಡು ಟೈಮ್ ಪಾಸ್ ಮಾಡಿದರೆ ಅದೊಂದು ವಿಚಾರ, ಆದರೆ ಅಲ್ಲಿ ಬರ್ತಕ್ಕಂಥ ಸ್ಕೂಲ್ ಹುಡುಗರನ್ನ ಮತ್ತೊಬ್ಬರನ್ನೆಲ್ಲ ಕೆಣಗ್ತಾ ಇರ್ತಾರೆ. ಒಂಥರ ಮನೋಪಲಿ ಅಂತಾರಲ್ಲ, ಆ ರೀತಿ ಆಕ್ರಮಣಕಾರಿ ಮನೋಭಾವ. ಇಲ್ಲಿ ಈಗ ನಾನು ಹೇಳ್ತಾ ಇರೋ ಏರಿಯಾ ಹೇಳ್ತಾ ಇದ್ದೀನಲ್ಲ, ಇದೇ ಏರಿಯಾಗೆ ಎಷ್ಟೋ ಸಲ ತಮ್ಮಯ್ಯ ಗೋವಿಂದ ಬಂದೋಗಿರ್ತಾರೆ. ಕೆಲವೊಮ್ಮೆ ಒಟ್ಟಿಗೆ ಬಂದಿರ್ತಾರೆ, ತುಂಬ ಹಿಂದೆ, ಕೆಲವೊಮ್ಮೆ ಬಂದೋಗಿರ್ತಾರೆ. ಇಬ್ಬರಿಗೂ ಟಚ್ ಇರತಕ್ಕಂತಹ ಹುಡುಗರಲ್ಲಿರ್ತಾರೆ. ಯಾರ ಹುಡುಗರು? ಪ್ರಕಾಶ್, ಆದಿ, ಚಕ್ಕೆ, ಕಾಳಿ, ಸೀನಾ, ಕಾಳಿ ಸೀನಾ, ಶ್ರೀನಿವಾಸ್ ಅಲಿಯಾಸ್ ಕಾಳಿ, ಮತ್ತು ಕೊಳ್ಳಾಕುಮಾರ್ ಮುಂತಾದವರು. ಇದೊಂದು ಗುಂಪಿರುತ್ತೆ. ಈ ಗುಂಪು ಇಬ್ಬರು ಪರಿಚಿತರು. ಯಾರು? ಗೋವಿಂದ, ತಮ್ಮಯ್ಯ. ಬಟ್ ಆದರೆ ತಮ್ಮಯ್ಯನ ಕಡೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಜಾಸ್ತಿ, ವಿಶೇಷ ತಮ್ಮಯ್ಯನ ಕಡೆ. ಅದು ತಮ್ಮಯ್ಯನ ವೈಯಕ್ತಿಕ ಸ್ವಭಾವ, ಅವರು ತಮ್ಮಯ್ಯ ಬೆರೀತಾ ಇದ್ದ ರೀತಿನೋ ಏನೋ ಈ ರೀತಿ ಇರುತ್ತೆ. ಸೊ ಇಂಥ ಬಡಾವಣೆಗೆ ಗೋವಿಂದನ ಶಿಷ್ಯ ಸುನೀಲ ಹೋಗಿ ಅಡ್ಡ ಹಾಕ್ತಾ ಇರ್ತಾನೆ. ಅಲ್ಲಿ ಹಾಗೆ ಅಡ್ಡ ಹಾಕ್ಬೇಕಾದ್ರೆ ಅಲ್ಲಿ ಕೆಣಗ್ತಾ ಇರ್ತಾನೆ. ಮತ್ತು ಇದೇ ಸುನೀಲ, ಮಳಯಾಳಿ ರಾಜೇಶ ಇವರೆಲ್ಲ ಸೇರಿಕೊಂಡು ಈ ಪ್ರಕಾಶ್ ಗ್ಯಾಂಗ್ ಅಂತ ಹೇಳಿರ್ತೀನಲ್ಲ, ಯಾರು ಟೋಟ್ಲಿ ಗ್ಯಾಂಗಲ್ಲಿ ಕುಳ್ಳಾಕುಮಾರನಿಗೆ ಹೊಡೆದಿರ್ತಾರೆ.
ಉಂಟಲ್ಲ ಸಾರಿ ಕುಳ್ಳ ಕುಮಾರ್ಗೆ ಹೊಡಿತಾರೆ, ಅಂದರೆ ವಿನಾಕಾರಣ ಸಣ್ಣ ಪುಟ್ಟ ಜಗಳದಲ್ಲಿ ಆದಿಗೂ ಹೊಡೆದಿರ್ತಾರೆ. ಇದನ್ನು ಪ್ರಕಾಶ್ ಅನ್ನೋ ವ್ಯಕ್ತಿ, ಪ್ರಕಾಶ್ ಅಂದರೆ ಲೋಕಲಲ್ಲಿ ಸ್ಥಳೀಯವಾಗಿ ಒಂಥರ ಯುವ ಮುಖಂಡರು ಪ್ರತಿಯೊಂದಕ್ಕೂ ಸ್ಪಂದಿಸುವಂಥ ವ್ಯಕ್ತಿ. ಆರಂಭಿಕವಾಗಿ ಅವ್ರಿಗೆ ಒಂದು ಸಮಾಜಮುಖಿಯಾದ ಭಾವನೆ ತಮ್ಮಲ್ಲೇ ಇರುತ್ತೆ ಸಾರ್ವಜನಿಕ ಜೀವನದಲ್ಲಿ. ಹೋಗ್ತಾ ಹೋಗ್ತಾ ಅವರು ಸಾರ್ವಜನಿಕ ಜೀವನದಲ್ಲಿ ಉನ್ನತಿನ ಸಾಧಿಸ್ಕೊಂಡು ಹೋಗ್ತಾರೆ. ಅಂಥ ಪ್ರಕಾಶ್ಗೆ ಯುವಕರಿದ್ದಾಗ ಸಾಧಾರಣವಾಗಿ ಅಲ್ಲಿ ಮುಖಂಡತ್ವ ವಹಿಸೋ ಎಲ್ಲ ಒಂದು ಕಲೆಗಳು ಅವರಲ್ಲಿ ಮೈಗೂಡಿರುತ್ತೆ, ಲಕ್ಷಣಗಳು. ಪ್ರಕಾಶ್ ಹೋಗಿ ಇವ್ರನ್ನ ಕೇಳ್ತಾರೆ, ಯಾಕಪ್ಪ ಹಿಂಗೆಲ್ಲ ಹೊಡಿತೀರ, ಯಾಕೆ ಸುಮ್ಮನೆ ಇಲ್ಲೇ ಎಲ್ಲಿಂದ ಬರ್ತೀರ ನೀವು, ಇಲ್ಲಿ ಅಡ್ಡ ಹಾಕೊಂಡು ಸ್ಕೂಲ್ ಹುಡುಗರಿಗೆ ನಮ್ಮ ಹುಡುಗರು ಹೊಡೆದಿದ್ದೀರ ಅಂತ ಸಹಜವಾಗಿ ಕೇಳ್ತಾರೆ. ಯಾಕೆ ಲೋಕಲಲ್ಲಿ ಅದು ಪ್ರಾಮುಖ್ಯತೆ ಪಡೆದಂಥ ವ್ಯಕ್ತಿ ಯಾರು, ಮಿಸ್ಟರ್ ಪ್ರಕಾಶ್. ಓಕೆ, ಹೀಗಾಗಿ ಮತ್ತೊಮ್ಮೆ ಕೆಲವು ದಿನಗಳ ನಂತರ ಮತ್ತೆ ಅದೇ ಕುಳ್ಳ ಕುಮಾರ್ಗೆ ಹೊಡಿತಾರೆ. ಆಗ ಆದಿ ಓಡಿ ಬಂದು ಪ್ರಕಾಶ್ಗೆ ಹೇಳ್ತಾರೆ. ಪ್ರಕಾಶಿಗೆ ಭಾಳ ಸಿಟ್ಟು ಬಂದುಬಿಡುತ್ತೆ. ಒಂದು ಸಲ ಹೇಳಿ ಬಂದಿದ್ರು, ವಾರ್ನಿಂಗ್ ಕೊಟ್ಟಿದ್ರು, ಮತ್ತೆ ಓಡಾರಲ್ಲ, ಅದು ಎಲ್ಲಿಂದಾರೋ ಬಂದು ಇಲ್ಲಿ ನಮ್ಮ ಹುಡುಗರು ಹೊಡಿತಾರಲ್ಲ ಅಂತ ಆ ಸಿಟ್ಟಲ್ಲಿ ಹೋಗ್ತಾರೆ. ಸೇಮ್ ಅದೇ ಗ್ಯಾಂಗು, ಪ್ರಕಾಶ್, ಆದಿ, ಚಕ್ಕೆ, ಕಾಳಿಸೀನ, ಕುಳ್ಳ ಕುಮಾರ್ ಮುಂತಾದವರು, ಇವರು ಗುಂಪು ಲೋಕಲ್, ಇವರು ಸ್ಥಳೀಯವಾಗಿದ್ದಂಥ ಹುಡುಗರು. ಹೋಗಿ ಕೇಳ್ತಾರೆ, ಅದೇ ಅಲ್ಲೇ ಅಡ್ಡೆ ಹಾಕಿರ್ತಾರೆ, ಅಲ್ಲಿ ಯಾರಿರ್ತಾರೆ, ಅದೇ ಅಶ್ವಥ್ ಕಟ್ಟಿ ಹತ್ರ ಸುನೀಲ, ಮಳಯಾಳಿ ರಾಜೇಶ್ ಮತ್ತು ವಿಜಯನವನು ಇರ್ತಾನೆ. ಇವು ಮೂವರು ಎತ್ತಾಕೊಂಬರ್ತಾರೆ ಇಲ್ಲಿಗೆ ಗಾಂಧಿ ಪಾರ್ಕ್, ಗಾಂಧಿ ಪಾರ್ಕ್ ಶಿವನ ದೇವಸ್ಥಾನ ಹತ್ರ. ಅಲ್ಲಿ ಕರೆಕ್ಟಾಗಿ ಲೊಕೇಶನ್ನು ಅಂದರೆ ವರ್ಗೀಸ್ ಟೈಲರು, ನೂರ್ ಸ್ಟೋರು, ಕಾಫಿ ಪುಡಿ ಅಂಗಡಿ, ಈ ಟ್ರಯಾಂಗಲ್ ಪ್ಲೇಸ್ ಇಲ್ಲಿಗೆ ಹಾಕೊಂಬಂದು ಹೊಡಿತಾರೆ. ಹೊಡಿಬೇಕಾದ್ರೆ ಸುನೀಲ ಸೈಲೆಂಟ್ ಆಗ್ತಾನೆ, ಮಳೆಯ ರಾಜ ಸೈಲೆಂಟ್ ಆಗ್ತಾನೆ, ಆದರೆ ವಿಜಿ ಅನ್ನೋನು ಸಂಬಂಧ ಇಲ್ಲದೆ ಇದ್ದರೂ ಇವ್ರ ಜೊತೆಗಿದ್ದ ಅನ್ನೋ ಕಾರಣಕ್ಕೆ ಜಾಸ್ತಿ, ಕ್ಷಮಿಸಿ, ಅವ್ರ ಭಾಷೆಯಲ್ಲಿ ನಾವು ಫೀಲ್ಡ್ ಭಾಷೆಯಲ್ಲಿ ಹೇಳ್ಬೇಕು, ಜಾಸ್ತಿ ನಿಗ್ರಾಡ್ತಾರೆ. ನನ್ನ ಭಾಷೆ ಪದ ಅಲ್ಲ ಇವು, ನಿಗ್ರಾಡ್ತಾರೆ, ಏನು ಜೋರು ಇದು ಮಾಡ್ತಾನೆ. ಹಾಗೆ ಅವನು ಜೋರಾಗಿ ನಡ್ಕೊಳ್ಳೋದಕ್ಕೆ ಕಾರಣ ಅಲ್ಲಿ ಇದ್ದಂಥ ಗಾಂಜಾ ವಾತಾವರಣವೂ ಕಾರಣ. ಸೊ ಸುನೀಲ ಮತ್ತು ಮಲಯಾಳಿ ರಾಜೇಶ್ ಎಸ್ಕೇಪ್ ಆಗ್ಬಿಡ್ತಾರೆ, ಎದ್ದು ಬಿದ್ದು ಓಡಿ ಇದು ಮಾಡ್ತಾರೆ. ಇವನು ಸಿಗಾಕೊಂಡು ಇವನು ಜಾಸ್ತಿ ಜೋರು ಮಾಡ್ತಾನೆ, ಅವ್ರಿಬ್ಬರಿಗಿಂತ ಜೋರು ಮಾಡ್ತಾನೆ. ಆ ಟೈಮಲ್ಲಿ ರೋಷ, ದ್ವೇಷ, ಕ್ಷಣಿಕ ಕೋಪ ಎಲ್ಲ ಇದು ಸೇರಿ ವಿಜಯ ಕೊಲೆ ಆಗುತ್ತೆ. ಇದು ಒನ್ ಆಫ್ ದಿ ಚಾಪ್ಟರ್ ಇನ್ ರಕ್ತ ಚರಿತ್ರೆ. ಸೊ ನೆಕ್ಸ್ಟ್ ಚಾಪ್ಟರ್, ಓಕೆ, ಚಾಪ್ಟರ್ ಟೂಗೆ, ಇದರಲ್ಲೇ ಎರಡು ಚಾಪ್ಟರ್ ಬರುತ್ತೆ ಅಂತ ಹೇಳಿದ್ರು. ಈ ಚಾಪ್ಟರ್ ಟೂರ್ ಬರೋಕ್ಕೆ ಮುಂಚೆ, ಟೂಗೆ ಬರೋಕ್ಕೆ ಮುಂಚೆ ವಿಜಯ್ ಮರ್ಡರ್ ಆಗುತ್ತಲ್ಲ, ಈ ವಿಜಯ್ ಮರ್ಡರ್ ಪ್ರಕರಣದಲ್ಲಿ ಎಲ್ಲರೂ ಅರೆಸ್ಟ್ ಆದಾಗ ಇವನು ಸಹ ಅರೆಸ್ಟ್ ಆಗ್ತಾನೆ. ಯಾರು? ಹೀ ಹೀಸ್ ಸ್ವಾಮಿ. ಯಾಕೆ ಸ್ವಾಮಿ ಈ ಪ್ರಕರಣದಲ್ಲಿ ಇಲ್ಲ, ಹಾಗೂ ಅರೆಸ್ಟ್ ಆಗ್ತಾನೆ ಅನ್ನೋ ವಿಚಾರ ಬಂದರೆ, ಸ್ವಾಮಿ ಸಹ ಹೆಚ್ಚು ಅಲ್ಲಿ ಅಡ್ಡ, ಇಲ್ಲಿ ಅದೇ ಏಕೆ ಕಾಲೋನಿ ಅಂತ ಹೇಳಿದ್ನಲ್ಲ, ಇಲ್ಲಿ ಇಲ್ಲಿನ ಪ್ರಕಾಶ್ ಅಂಡ್ ಅದರ್ಸ್ ಹುಡುಗರ ಜೊತೆ ಸ್ವಾಮಿ ಭಾಳ ಒಂದು ಅನ್ಯೋನ್ಯವಾಗಿರ್ತಾನೆ. ಆಳ್ವಾರ್ಸಿಲ್ಲ, ಅಲ್ಲಿ ಸುಮಾರು ಕಾಲ ಕಳೆದಿರ್ತಾರೆ. ನೆನಪಿರಲಿ, ಹಿಂದೆನೇ ಹೇಳಿದ್ದೆ, ಸ್ವಾಮಿ ಕೂಡ ಅಲ್ಲೇ ಶಾಲೆಗೆ ಹೋಗ್ತಿದ್ದು. ಆ ಗಲಾಟೆಗೆ ಹಿಂದೆ ಒಂದು ಸಲ ಗೋವಿಂದನ ಕರ್ಕೊಂಡು ಹೋಗಿದ್ದ ಪ್ಯಾಟರ್ ಅನ್ನೋ ಹುಡುಗ ನೋಡಿ, ಈ ರೀತಿ ಒಟ್ಟು ಸ್ವಾಮಿಗೆ ಆ ಹೊಸಳಿದು ಇದಿತ್ತು. ಸೊ ಸ್ವಾಮಿನೂ ಅರೆಸ್ಟ್ ಮಾಡ್ತಾರೆ. ಸೊ ಸ್ವಾಮಿ ಲಾಕ್ ಆಗ್ತಾನೆ. ನೋಡಿ, ಅರಿದಾಯಿತು, ಎಲ್ಲ ಕಡೆ ರೈಡ್ ಆಯಿತು, ಇದಾಯಿತು, ಸುಮಾರು ಘಟನೆಗಳು ನಡೀತು, ಚುನಾವಣೆ ಬಂತು, ಎಲ್ಲ ಬಂತು. ಹರಿ ಒಂಥರ ಸ್ವಾಮಿ ಸ್ವಾಮಿ ಹರಿ ಕೊಲೆ ಬಗ್ಗೆ ಕುದಿತಾ ಇದ್ದಾಗಲೇ ಅರೆಸ್ಟ್ ಆಗಿಬಿಡ್ತಾನೆ. ಸೊ ಸ್ವಾಮಿ ಬಿಹೈಂಡ್ ದಿ ಬಾರ್ಸ್. ಇದಾದಮೇಲೆ ನೋಡಿ, ಎಂತೆಂಥ ವಿಚಿತ್ರ ಘಟನೆಗಳು ಈ ರಕ್ತ ಚರಿತ್ರೆಯ ಪುಟಗಳಲ್ಲಿ. ಅಂದರೆ ಮತ್ತೊಂದು ಕ್ಯಾರೆಕ್ಟ್ರಲ್ಲಿ ಎಂಟ್ರಿ ಆಗುತ್ತೆ, ಮತ್ತೊಂದು ಗಲಾಟೆ ನಡೆಯುತ್ತೆ, ಮತ್ತೆ 307 ಹೊಡೆದಾಟ ಬಡದಾಟ ಆಗುತ್ತೆ. ಕಂಟಿನ್ಯೂ ಬರೀ ಗೋವಿಂದ ತಮ್ಮಯ್ಯ ಮಾತ್ರ ಅಲ್ಲ, ಮಧ್ಯದಲ್ಲಿ ಇವೆಲ್ಲ ಘಟನೆಗಳು ಉಪಕಥೆಗಳು ಅಂತಾರಲ್ಲ, ಆ ರೀತಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ನಾನು ಅದನ್ನು ಹೇಳಿದೆ, ಮುಂದಕ್ಕೆ ಹೋಗಂಗಿಲ್ಲ. ಓಕೆ, ಈ ಬಾರಿ ಎಂಟ್ರಿ ಆಗೋ ಒಂದು ಕ್ಯಾರೆಕ್ಟರ್ ಅಂದರೆ ಸಾಗರ್ ಸೋಮ ಅಂತ. ಈ ಸಾಗರ್ ಸೋಮ ದೊಡ್ಡ ರೌಡಿ, ದೊಡ್ಡ ಇದು ಹೆಸರು ಆ ಥರ ಏನಿಲ್ಲ. ಏನಂದರೆ ಆವತ್ತಿನ ಕಾಲಘಟ್ಟಕ್ಕೆ, ಅಂದರೆ ಈಗ ನಾವು ಮಾತಾಡ್ತಾ ಇರೋದು 94 ಎಂಡ್ 95 ಡಿಸೆಂಬರ್ ಮುಗೀತು, ಬಹುಶಃ ವಿಜಯದಾಗಿರೋದು 1912 1994 ಅಂದರೂ ಸಹ 20 ದಿವಸ ಅಲ್ಲಿಗೆ ಮುಗಿದು 95 ಅಂದ್ಕೊಳ್ಳಿ ಸ್ಟಾರ್ಟಿಂಗ್.
ಸ್ವಲ್ಪ ಮುಂಚೆ ಆ ಒಂದು ಘಟನೆ ನಡೆಯುತ್ತೆ ಸಾಗರ್ ಸೋಮ ಅಂತ. ಆ ಟೈಮ್ಗೆ ಯೂತ್ಸ್ ಅವಾಗೆಲ್ಲ ಬೈಕ್ಗಳು ಎಲ್ಲ ಇನ್ನೂ ಸ್ಟಾರ್ಟ್ ಒಂದು ಅವರು ಜೋಶ್ ವಯೋಸಹಜ ಯುವಕರ ಉತ್ಸಾಹ ಇವೆಲ್ಲ ಇರುತ್ತಲ್ಲ ಆ ಥರದ್ದು ವ್ಯಕ್ತಿ ಸೋಮ ಮತ್ತು ಅವನ ಹುಡುಗರು ಇವರೇನು ರೌಡಿಗಳು ರೌಡಿ ಪಟ್ಟಿಯಲ್ಲಿರೋರು ಗ್ಯಾಂಗ್ ವಾರಲ್ಲಿರೋರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಅದು ವಾಸ್ತವ ಕೂಡ ಅಲ್ಲ. ಈ ಗ್ಯಾಂಗ್ ಏನು ಮಾಡುತ್ತೆ ಅದೊಂದು ದಿವಸ ಸೀದಾ ತಿಮ್ಮೇನಳ್ಳಿಗೆ ಬಂದಿರ್ತಾರೆ ಹಿಂಗೆ ಪಾಸಿಂಗಲ್ಲಿ ತಮ್ಮಯ್ಯವ್ರ ಮನೆ ಎದುರುಗಡೆ ಒಂದು ವೈನ್ ಸ್ಟೋರ್ ಪಕ್ಕದಲ್ಲಿ ಬೀಡ ಅಂಗಡಿ ಇರುತ್ತೆ ಅಲ್ಲಿ ಏನೋ ಒಂದು ಮಾತು ಇದಾಗಿ ಏನು ಫುಲ್ ಅವತ್ತೋಸಂಗೆ ಇದು ಕತ್ತಿ ತೊಗೊಂಡು ಇದು ಬಳೆಂಗೆ ಗೋಣೆ ಹೊಡೆದ್ಬಿಡ್ತಾರೆ. ಹೊಡೆದ್ಬಿಟ್ಟು ತಮ್ಮಯ್ಯನ ಮನೆ ಕಡೆನೂ ತಿರ್ಕೊಂಡೆಲ್ಲ ಒಂಥರ ಶೋ ಥರ ಏನೋ ಒಟ್ಟು ಇದು ಅಲ್ಲಿಂದ ಗೋವಿಂದ ಮನೆ ಮುಂದೆನೂ ಎಲ್ಲ ಶೋ ಇದು ಮಾಡ್ತಾರೆ. ಆ ಕಡೆ ಗೋವಿಂದ ಕಡೆಯವ್ರು ಯಾರು ಹಂಗೆ ಇದು ಮಾಡಲ್ಲ ಅವರು ಈ ಕಡೆ ತಮ್ಮಯ್ಯನ ಕಡೆಯವರು ಯಾರು ಅಲ್ಲಿರೋಲ್ಲ ಗೋವಿಂದನ ಕಡೆಯವರು ಯಾರು ಅಲ್ಲಿರೋಲ್ಲ ಈ ಟೈಮಲ್ಲಿ ಗಂಟೆ ನಡೆಯೋ ಟೈಮಲ್ಲಿ. ಆಮೇಲೆ ಇವರಲ್ಲಿ ಏನೋ ತಮ್ಮಯ್ಯನಿರಲ್ಲ ಮೋಸ್ಟ್ಲಿ ಫೈಟರ್ ಮಾದೇಶ ಅಗ್ರಹಾರ ಅವ್ರ ಮದುವೆಗೋ ಏನೋ ಇರುತ್ತೆ ತಮ್ಮಯ್ಯನೂ ಇರಲ್ಲ. ಇಲ್ಲೇನು ಮಾಡ್ತಾರೆ ಹುಡುಗರು ವಿಷಯ ಗೊತ್ತಾಗ ಯಾರು ಅವ್ರು ಹೆಂಗೆ ಏರಿಯಾ ನುಗ್ಗಿದ್ರು ಹೆಂಗೆ ಯಾವ ತೋರಿಸೋರು ಅಂತ ಗೊತ್ತಲ್ಲ. ತಮ್ಮಯ್ಯನ ಅವರು ವಿಷಯ ಪಡೆಯೋದು ಕಥೆಗಳು ಗೊತ್ತಲ್ಲ ನಿಮಗೆ. ಇಲ್ಲಿ ಈ ಟೈಮ್ಗೆ ಆಲ್ರೆಡಿ ಆ ವ್ಯಕ್ತಿ ಈಸ್ ಫ್ರಮ್ ಕಾಮಾಕ್ಷಿ ಪಾಳ್ಯ ಸಣ್ಣಕ್ಕಿ ಬೈಲ್ ಹೀ ವಿಲ್ ಎಂಟ್ರಿ ಇನ್ ಆ್ಯಕ್ಟಿವ್ ಟು ತಮ್ಮಯ್ಯಸ್ ಗ್ಯಾಂಗ್ ಈಸ್ ಮಂಜುನಾಥ್ ಅಲಿಯಾಸ್ ಮಚ್ಚ. ನೋಡಿ ಮಚ್ಚ ಈಗ ಅದು 95 ಹೊಸದಾಗಿ ಪರಿಚಯ ಅನ್ನೋ ವಿಚಾರ ನಾನು ಹೇಳ್ತಿಲ್ಲ. ಇಲ್ಲಿ ತಿಮ್ಮೇನಹಳ್ಳಿಯಲ್ಲಿ ಗೋವಿಂದ ತಮ್ಮಯ್ಯ ಹರಿ ಸ್ವಾಮಿ ಎಲ್ಲ ಹಳೇದೇನು ಟ್ರೂಪ್ ಇತ್ತು ಈ ಟ್ರೂಪ್ಗೂ ಮತ್ತು ಕಾಮಾಕ್ಷಿ ಪಾಳ್ಯದ ಬಸವರಾಜ್ ಬಲರಾಮ ಯದುಗಿರಿ ಮಚ್ಚ ಬಯಲ್ ರವಿ ಕೋತಿರಾಮ ಈ ರೀತಿ ದೊಡ್ಡ ಅದೊಂದು ಟೀಮ್ ಎರಡೂ ಟೀಮು ಒಂದು ಕ್ಲೋಸಾಗೇ ಇರ್ತಾರೆ. ಸುಮಾರು ಘಟನೆಗಳಲ್ಲಿ ಹೇಳಿದ್ದೀನಿ ಇವರು ಅಲ್ಲೋಗಿ ಅವ್ರು ಇಲ್ಲಿ ಬಂದರು ಹೆಚ್ಚು ಕಮ್ಮಿ ಇವರ ಸ್ನೇಹ ಮಿಲನ ಎರಡು ಕಾಮಾಕ್ಷಿ ಪಾಳ್ಯ ಮತ್ತು ತಿಮ್ಮೇನಹಳ್ಳಿಯ ಬಡಾವಣೆಯ ಅಂದಿನ ಯುವಕರ ಸ್ನೇಹ ಮಿಲನ ಪಾರಿವಾಳ ಹಕ್ಕಿಗಳ ಕಾಲಘಟ್ಟದಲ್ಲಿ ಶುರುವಾಗಿತ್ತು. ಸ್ವಲ್ಪ ಚಿಕ್ಕವರಿದ್ದಾಗಲೇ ಶುರುವಾಗಿತ್ತು ಮಚ್ಚ ಆವಾಗಿಂದ ಅಟ್ ಹೆಚ್ಚು. ಆದರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ನಾನು ಹೇಳ್ತಾ ಇರೋದು ಈಗೇನು 95 ಹೇಳ್ತಾ ಇದ್ದೀನಿ ಸಾಗರ ಸೋಮನ ಘಟನೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಬರೋಕ್ಕೆ ಶುರು ಮಾಡ್ದೆ ಯಾರು ಮಚ್ಚ. ಮತ್ತು ತುಂಬ ಎಚ್ಚರಿಕೆಯಾದ ವಿಚಾರ ಅಂದರೆ ಇನ್ನೂ ಅಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ಗ್ಯಾಂಗ್ ಡಿವೈಡ್ ಆಗಿಲ್ಲ ಸ್ಪ್ಲಿಟ್ ಆಗಿಲ್ಲ. ಬಸವರಾಜು ಮಂಜುನಾಥ್ ಅಲಿಯಾಸ್ ಮಚ್ಚ ಎಲ್ಲ ಭಾಳ ಅನ್ಯೋನ್ಯವಾಗೇ ಇದ್ದರು ಇನ್ 95 ಆಲ್ಸೋ. ಅಟ್ ದ ಸೇಮ್ ಟೈಮ್ ಗೋವಿಂದ ತಮ್ಮಯ್ಯ ಕೂಡ ಚೆನ್ನಾಗೇ ಇದ್ದರು ಇಷ್ಟೆಲ್ಲ ಘಟನೆಗಳು ಮೀರಿ ಸಹ. ಏನಂತ ಹೇಳಿ ನಾನು ಕತೆ ಇರೋದಿಗೆ ವಾಸ್ತವದ ಕತೆ ಹೇಳ್ಕೊಂಡು ಹೋಗ್ತಾ ಇದ್ದೆ. ಓಕೆ ಮಚ್ಚ ಆ್ಯಕ್ಟಿವ್ ಆಗಿದ್ದ. ಈ ಸಾಗರ್ ಸೋಮನ ಶೋ ಕೊಟ್ಟು ಇನ್ನೊಂದು ಮಾಡಿ ಎಲ್ಲ ಹೋಗಿದ್ನಲ್ಲ ಮಚ್ಚ ಕೆರಳು ನಿಲ್ತಾರೆ ಹಂಗೆ ಬಂದ. ಸೊ ಇಲ್ಲೇನು ಮಾಡ್ತಾರೆ ಮನೋರು ಮಚ್ಚ ಹೋಗಿ 10 ರೂಪಾಯಿ ಸಾವಿನ ಕರ್ಕೊಂಬರ್ತಾರೆ. ಆಮೇಲೆ ಪರಮೇಶ್ ಸುಮಾರು ಜನ ತಮ್ಮಿಗೆ ಮುಂದಾಗಿ ಏರಿಯಾನೇ ಕವರ್ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಈ ಬೇರೆ ಎಲ್ಲನ ಇದ್ರು ತಿಮ್ಮೇನಹಳ್ಳಿ ಆಜುಬಾಜು ಅವ್ರನ್ನ ವಾಪಸ್ ಏರಿಯಾ ದಾಚೆ ಹೋಗಿಬಿಡ್ಬಾರ್ದು ಒಡೆದೆ ಕಳಿಸ್ಬೇಕು ಅಂತ ಕವರ್ ಮಾಡಿಬಿಡ್ತಾರೆ ಟೋಟ್ಲಿ. ಇವರು ತುಂಬ ಸಾಕಷ್ಟು ಜನ ಅಸೆಂಬಲ್ ಆಗ್ಬಿಡ್ತಾರೆ ತಮ್ಮಯ್ಯನ ಮನೆ ಹತ್ರ ಆ ಕಡೆ ಈ ಕಡೆ ಎಲ್ಲ ಕಡೆ ಅಸೆಂಬಲ್ಗೆ ಏನು ಮಾಡ್ತಾರೆ ಸಿಗಲ್ಲ ಯಾರು ಬಂದಿರಲ್ಲ ಇವ್ರ ಬಾರ್ಡ್ರ್ಗಳಿಗೆ ಯಾರು ಟಚ್ ಮಾಡಿರಲ್ಲ. ಈಗ ಏನು ಮಾಡ್ತಾರೆ ಸೀದಾ ವಿಜಯನಗರದ ಅದೇ ಹಳೆ ಹೋಟ್ಲು ಸಾಗರ್ ಫಾಸ್ಟ್ ಫುಡ್ಡು ಅಲ್ಲಿಗೆ ಹೋಗ್ತಾರೆ ಅವರು ಟೀಮ್ ಆಟೋಗಳಲ್ಲಿ ಹೋಗ್ತಾರೆ. 10 ರೂಪಾಯಿಗೆ ಹೋಗಿ ಸ್ವಾಮಿನ ಕಟ್ಕೊಂಡು ಅಲ್ಲೂ ಹುಡುಕ್ತಾರೆ ಅಲ್ಲೆಲ್ಲ ಇಲ್ಲ ಎಲ್ಲೂ ಸಿಗಲ್ಲ ಸೋಮ ಸೀದಾ ಸಾಗರ್ ಫಾಸ್ಟ್ ಫುಡ್ ಹತ್ರ ಹೋಗ್ತಾರೆ. ಇವರು ಆಟೋಗಳಲ್ಲಿ ತಮ್ಮಯ್ಯನ ಪಡೆ ಹೋಗೋಕ್ಕೂ ಆ ಕಡೆ ಸೋಮ ಆರ್ ಎಕ್ಸಲ್ಲಿ ಬರೋಕ್ಕೂ ಸ್ವಲ್ಪ ಟೈಮ್ ಪಾಸ್ ಆಗಿಬಿಡ್ತಾನೆ. ಯಾರು ಸೋಮ ಮತ್ತು ಸುಜಯ್ ಇರಬೇಕು ಹೆಸರು ಹಾಂ ಇಬ್ಬರು ಬಂದ್ಬಿಡ್ತಾರೆ. ಇವರು ಯಾವಾಗ ಅಲ್ಲಿ ಸೋಮ ಅಲ್ಲಿ ಇಲ್ವೋ ಓ ಲೇಟಾಗಿದೆ ಹಿಂಗೆ ಗ್ಯಾರಂಟಿ ಮನೆಗೆ ಹೋಗೋದು ಅವ್ನ ಮನೆ ಆ ಕಡೆ ಸರಸ್ವತಿಪುರಂ ಕಡೆ ಅಂದ್ಬಿಟ್ಟು ಅದೇ ಆಟೋಗಳಲ್ಲಿ ವಾಪಸ್ಸು ಬರ್ತಾರೆ. ವಾಪಸ್ ಬಂದು ಸರಸ್ವತಿಪುರಂ ಯಾವ ರಸ್ತೆಯಲ್ಲಿ ಹೋಗ್ತಾನೆ ಅಲ್ಲಿ ಮುಂಚೆ ಸ್ವಲ್ಪ ಬೇಗ ಹೋಗಿ ಅಲ್ಲಿ ಕಾಯ್ತಿರ್ತಾರೆ. ಯಾರಿಗೆ ಸಾಗರ್ ಸೋಮನ್ಗೆ. ಆ ಕಡೆ ಆರ್ ಎಕ್ಸಲ್ಲಿ ಸೋಮ ಸುಜಯ ಬರ್ತಾರೆ ಗಾಡಿ ನೋಡಿ ಆಟೋಗಳಿಂದ ರಪ್ಪರಪ್ಪನ ಸ್ವಾಮಿ ಪರಮೇಶ್ವರ್ ಎಲ್ಲ ಸುಮಾರು ಇಳಿದು ಚಮಕಾಯಿ ಹೊಡೆಯೋಕೆ ಹೋಗ್ತಾರೆ. ಸೋಮ ಗಾಡಿಯಿಂದ ಇಳಿದವನೇ ಸ್ವಲ್ಪ ಇದು 2-3 ಏಟು ಬೀಳುತ್ತೆ ಸೋಮ ಮುಚ್ಚಲ್ಲಿ ಗಿಡಗಳ ಮಧ್ಯದಲ್ಲಿ ಹಂಗೆ ಎಸ್ಕೇಪ್ ಆಗ್ತಾರೆ. ಪಾಪ ಅವನು ಅಸಹಾಯಕ ಹುಡುಗ ಸುಜಯ್ ಅಂತ ಹೇಳಿದಲ್ಲ ಅವನಿಗೆ ಹೊಡಿತಾರೆ. 307 ಆಗುತ್ತೆ ಮಾರಣಾಂತಿಕ ಹಲ್ಲೆ. ಸೊ ಇದು ಒಂದು ಕೇಸು. ಒಂದು ಅಲ್ಲಿ ಹಿಂದೆ ಹೊಸಳ್ಳಿದು ಏಕೆ
ಕಲರಿಂದ ಹೇಳಿದ ವಿಜಯ್ ಮಾಡ್ರು ಇಲ್ಲಿ ಸೋಮನ್ಗೆ ಮತ್ತು ಸುಜಯ್ಗೆ 307 ಈ ರೀತಿ ಘಟನೆಗಳು ನಡೀತಾನೆ ಇರುತ್ತೆ ಇಲ್ಲಿ ತಿಮ್ಮೇನಹಳ್ಳಿಲಿ ಹೋಗ್ತಾ ಹೋಗ್ತಾ ವಾತಾವರಣ ಹೆಂಗೆ ಮೂಡುತ್ತೆ ಅಂದರೆ ಇದು ತಂಬಯ್ಯವ್ರ ಮನೆ ರಸ್ತೆ ಅಂದರೆ ಅದು ಗೋವಿಂದ ರಸ್ತೆ ಒಂದು ಹಿಂಗಿಂಗ ರಸ್ತೆ ಅಷ್ಟೇ ಡಿಫ್ರೆನ್ಸ್ ಇದಕ್ಕೂ ಅದಕ್ಕೂ ಗೋವಿಂದನ ಕಡೆ ಇರೋರು ಸ್ವಲ್ಪ ಹೆಚ್ಚಿಗೆ ಈ ಕಡೆ ಬರೋದು ಕಮ್ಮಿ ಮಾಡ್ತಾ ಇರ್ತಾರೆ ಹೋಗ್ತಾ ಹೋಗ್ತಾ ಈ ಕಡೆ ತಮ್ಮಯ್ಯನ ಕಡೆ ಇರೋರು ಆ ಕಡೆ ಗೋವಿಂದನ ಮನೆ ಕಡೆನೂ ಹೋಗ್ತಾ ಹೋಗ್ತಾ ಹೋಗೋದನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇರ್ತಾರೆ ಈ ರೀತಿ ಇದ್ದಾಗ 95 ಜನವರಿ ಸೀಸನ್ ಬರುತ್ತೆ ಅಂದರೆ ಶಬರಿಮಲೆ ಯಾತ್ರೆ ಹೋಗುವಂತಹ ಒಂದು ಕಾಲ ಸೊ ಗುರುಸ್ವಾಮಿಗಳು ಅಂದರೆ ರಾಮಕೃಷ್ಣ ಅವರು ಮಾಳಪ್ಪನವರ ಸುಪುತ್ರರು ಇವರು ಬಂದು ತಮ್ಮಯ್ಯ ಅವ್ರಿಗೆ ಭಾವನ ಮಗ ಆಗಬೇಕು ಇವರು ಗುರುಸ್ವಾಮಿ ಯಾಕೆ ಗುರುಸ್ವಾಮಿ ಅಂದರೆ ಇವರು 20-22 ವರ್ಷದಿಂದ ಮಾಲೆ ಹಾಕೊಂಬಂದಂಥವ್ರು ಈಸ್ ದ ಸೀನಿಯರ್ ಮೋಸ್ಟ್ ಈ ಒಂದು ಅಯ್ಯಪ್ಪ ಸ್ವಾಮಿ ಯಾತ್ರೆ ವಿಚಾರದಲ್ಲಿ ಅವರು ಗುರುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಮಾಮೂಲಿ ಗೋವಿಂದ ಪರಮೇಶ ದೊಂಗಾಸೀನ ಮತ್ತು ಡಿ ಹನುಮಂತು ಅಂತ ಅಳಬರು ಹಳೇ ಹಿಂದೆ ಅವರು ಫೀಲ್ಡೇ ಒಂದು ರೀತಿ ಡಿ ಹನುಮ ಒಂದು ರೀತಿಯ ಫೀಲ್ಡೇ ಡಿ ಹನುಮಂತ್ ಅವರು ನಾಗೇಶ್ ಅವರು ಮಳೆ ಮಂಜು ಮತ್ತು ಗೋವಿಂದನ ಅಕ್ಕಪಕ್ಕದವರು ಒಂದು ಇಬ್ಬರು ಮೂವರು ಮನೆ ಹತ್ರ ಇರೋ ಸವಿಮ ರಾಜು ಅಂತಾನೆ ಸಮಥಿಂಗ್ ಇಷ್ಟು ಜನ ಒಂದು ಮೆಟ್ರೋಡರಲ್ಲಿ ಹೊರಡೋದಕ್ಕೆ ಅಣಿ ಹಾಕ್ತಾರೆ ಅಣಿ ಹಾಕ್ಬೇಕಾದ್ರೆ ಇರುಮುಡಿ ಪೂಜೆ ಅಂತ ಹೊರಡ್ಬೇಕಾದ್ರೆ ಅದು ನಡೆಯೋದು ಅಲ್ಲೇ ತಿಮ್ಮೇನಹಳ್ಳಿ ಬ್ಯಾಕ್ ಸೈಡ್ ತಮ್ಮಯ್ಯವ್ರ ಮನೆ ಬ್ಯಾಕ್ ಸೈಡ್ ಇರ್ತಕ್ಕಂಥ ಶನಿ ಮಹಾತ್ಮ ದೇವಸ್ಥಾನದ ಹತ್ರ ಇಲ್ಲಿ ಒಂದು ಪದ್ಧತಿ ಏನಂದರೆ ಯಾರಾದರೂ ಒಂದು ಯಾತ್ರೆ ಹೊರಟ್ರೆ ಎರಡು ಕಟ್ಟಬೇಕಾದ್ರೆ ಅವರ ಆತ್ಮೀಯರು ಬಾಂಧವರು ಸಂಬಂಧಿಕರು ಎಲ್ಲರೂ ಬಂದು ಸುಖಕರ ಪ್ರಯಾಣವನ್ನು ಅರಸಿ ಭಗವಂತನ ಯಶಸ್ವಿ ದರ್ಶನವಾಗಲಿ ಅಂತ ಅರಸೋದಕ್ಕೆ ಬರೋದು ಒಂದು ನಿಯಮ ಪದ್ಧತಿ ನಿಯಮಾವಳಿ ಪ್ರತೀತಿ ಹಾಗೆ ಗೋವಿಂದನಿಗೆ ಆ ಟೈಮಲ್ಲಿ ಒಂದು ಯಾತ್ರೆಗೆ ಶುಭ ಕೋರೋಕ್ಕೆ ಬರೋವಂಥವ್ರು ಅವತ್ತಿಗೆ ಭೂಗತ ಜಗತ್ತಿನಲ್ಲಿ ದೊಡ್ಡ ಬಿರುಸಾದ ಹೆಸರು ಇವತ್ತಿಗೆ ಸಮಾಜ ಮುಖಿಯಾಗಿ ಹೆಸರು ಆ್ಯಂಡ್ ಅವರು ಬೇರೆ ಯಾರೂ ಅಲ್ಲ ಹೀ ವಾಸ್ ಜೇಡರಹಳ್ಳಿ ಕೃಷ್ಣಪ್ಪ ಸೊ ಗೋವಿಂದನಿಗೆ ವಿಶ್ ಮಾಡೋದಕ್ಕೆ ಜೇಡರಹಳ್ಳಿ ಕೃಷ್ಣಪ್ಪ ಅವರು ಬಂದರೆ ಇಲ್ಲಿ ಈ ತಮ್ಮಯ್ಯನ ಹುಡುಗರು ಇರ್ತಾರಲ್ಲ 18 ರೂಪಲ್ಲಿ ಯಾರು ಪರಮೇಶ್ವರ್ ದಂಗಾಸೀನ ಇವ್ರಿಗೆ ವಿಶ್ ಮಾಡೋದು ಯಾರು ಒನ್ಸ್ ಅಗೇನ್ ದ ಸೇಮ್ ನೇಮ್ ಆಲ್ವೇಸ್ ಇನ್ ತಿಮ್ಮೇನಹಳ್ಳಿಸ್ ಸ್ಟೋರಿ ಕೊರಂಗು ಕೃಷ್ಣ ಕೊರಂಗು ತಮ್ಮಯ್ಯ ಮಚ್ಚ ಇನ್ನು ಮುಂತಾದವರು ಇವರೆಲ್ಲ ಬಂದು ಪರಮೇಶ್ವರ್ ಮತ್ತು ದೊಂಗಾಸೀನಂಗೆ ಭಕ್ತಿಭಾವದಿಂದ ಅರಸಿ ಒಳ್ಳೆಯದಾಗಲಿ ಯಾತ್ರೆ ಶಬರಿಮಲೆ ಯಾತ್ರೆ ಅಂತೇಳಿ ಹೋಗ್ತಾರೆ ಒಂದು ಪ್ರಯಾಣ ಸಾಗುತ್ತೆ ಎಲ್ಲಿಗೆ ಶಬರಿಮಲೆಗೆ ಮೆಟ್ರೋಡೋರಲ್ಲಿ ನಾನು ಹೇಳಿದೆ ಆವಾಗಲೇ ಅಷ್ಟು ಜನ ಹೋಗ್ತಾ ಇರ್ತಾರೆ ಹೋಗ್ತಾ ಹೋಗ್ತಾನೆ ಗೋವಿಂದಂದು ಒಂದು ಇದು ಶುರು ಗೋವಿಂದನ ಕ್ಯಾರೆಕ್ಟರ್ ಅದು ಅವನ ಮನಸ್ಸಿಗೆ ಗೋವಿಂದ ಏನು ಬರುತ್ತೋ ಅದಾಗಬೇಕು ಒಂದು ಅಟ್ ದ ಸೇಮ್ ಟೈಮ್ ಅವನ ಮನಸ್ಸಿಗೆ ಒಪ್ಪದೇ ಇರೋದು ಯಾರಾದರೂ ಹೇಳಿದ್ರೆ ಅವ್ರಿಗೆ ಹಂಗೆ ಸ್ಪಾಟಲ್ಲಿ ಬೈಬೇಕು ಮತ್ತು ಮಾಲೆ ಹಾಕ್ಕೊಂಡಾಗ ಬೈಬಾರ್ದು ಮಾಲೆ ಹಾಕ್ಕೊಂಡಾಗ ಕೆಟ್ಟ ಪದಗಳನ್ನ ಬಳಸಬಾರ್ದು ಯಾವ ನಿಯಮವೂ ಗೋವಿಂದನಿಗೆ ಅನ್ವಯಿಸಲ್ಲ ಮಾಲೆ ಹಾಕದೇ ಇದ್ದಾಗ ಹೆಂಗೆ ಆ ಕೆಟ್ಟ ಪದಗಳು ಹೇಳೋದು ಬೇಡ ಇಲ್ಲ ವರ್ಡಿಂಗ್ಸ್ ವರ್ಡ್ಸ್ ಮಾಮೂಲಿ ಸೇಮ್ ಅದೇ ಕಂಟಿನ್ಯೂ ಗೋವಿಂದನಿಗೆ ಅದು ಯಾವುದು ಅಡ್ಡಿ ಆತಂಕ ಇರೋಲ್ಲ ಗೋವಿಂದನಿಗೆ ಹೋಗ್ತಾ ಏನಾಗುತ್ತೆ ಗೋವಿಂದ ಡ್ರೈವರ್ಗೆ ಏಯ್ ಹೊಡಿ ಹೊಡಿ ಸ್ಪೀಡ್ ಹೊಡಿ 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 ಅವನು ಸ್ವಲ್ಪ ಸ್ಪೀಡಾಗಿ ಇದು ಮಾಡ್ತಾ ಇರ್ತಾನೆ ಅದೊಂದು ಸಂದರ್ಭದಲ್ಲಿ ಎದುರುಗಡೆ ಬರ್ತಾ ಇದ್ದ ಗಾಡಿ ಇನ್ನೇನು ಕ್ಲ್ಯಾಶ್ ಆಗಿ ಸ್ಪಾಟ್ ಆಗೋ ಸಂದರ್ಭ ಜಸ್ಟು ಮಿಸ್ ಆಗುತ್ತೆ ಇದನ್ನೆಲ್ಲ ನೋಡಿ ಇವರು ರಾಮಕೃಷ್ಣ ಅವ್ರಿಗೆ ಗುರುಸ್ವಾಮಿಗಳು ಇರ್ತಾರಲ್ಲ ಅವ್ರಿಗೆ ಗಾಬರಿ ಆಗುತ್ತೆ ಚಚ್ಚ ಏನಪ್ಪ ಅನಾಹುತದ ಒಂದು ಇದು ಬಂತಲ್ಲ ಆಗ ಬಂದು ಆಗೋಯ್ತಲ್ಲ ಏನೋ ಅನಾಹುತ ಆಗಿರೋ ಗತಿ ಏನಪ್ಪ ಎಷ್ಟು ಜನ ಇದೀವಿ ಅಂದ್ಬಿಟ್ಟು ಆ ಗಾಡಿ ನಿಲ್ಲಿಸಿ ಸ್ನಾನ ಮಾಡಿ ಕರ್ಪೂರ ಆಣಿಸಿ ಪೂಜೆ ಮಾಡಿ ಈಗ ಕೆಲವ್ರು ಹೇಳ್ತಾರೆ ಸ್ವಲ್ಪ ಹೊತ್ತು ಇದ್ದೋಗಿ ಅಂತ ನಾವೇನೋ ಹಿಂಗೆ ಕಾಲು ಎರಡೋದ್ರೆ ಆಗ ಚಿಕ್ಕಡೋದ್ರೆ ದೊಡ್ಡವ್ರೆ ಸ್ವಲ್ಪ ಕೂತಿದ್ದು ಹೋಗಪ್ಪ ಅಂತ ಹೇಳ್ತಾರೆ ಅದೆಲ್ಲ ಆ ಟೈಪ್ ಸ್ವಭಾವದಲ್ಲಿ ಅವರು ಗಾಡಿ ನಿಲ್ಲಿಸಿ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಕಂಟಿನ್ಯೂ ಮಾಡ್ತಾರೆ ಗೋವಿಂದ ಅವ್ರಿಗೂ ಬೈದಿರ್ತಾರೆ ಅಂದರೆ ಮಾಮೂಲಿ ಗೋವಿಂದ ಗೋವಿಂದನಿಗೆ ಬೈಯೋದು ಅನ್ನೋದು ಇದೇ ಅಲ್ಲ ಸಬ್ಜೆಕ್ಟ್ ಅಲ್ಲ
ಬೈಯೋದು ಮಾಮೂಲಿದೆ. ಅವ್ರಿಗೂ ಒಂದು ಮಾತು ಬೈದಿರ್ತಾರೆ, ಅವರು ಇರಿಕ್ರಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಆಗ್ತಾರೆ. ಓಕೆ, ಶಬರಿಮಲೆ ತಲುಪಿದಾಗ ಫಸ್ಟು ಪಂಪಾದಲ್ಲಿ ನೋಡಿ, ಈ ಶಬರಿಮಲೆಗೆ ಬಂದಿದ್ದಾರೆ ಯಾತ್ರೆಗೆ ಯಾರ್ಯಾರು, ಗೋವಿಂದ, ಪರಮೇಶ, ದೊಂಗಾಸೀನ, ಡಿ ಎಸ್ ಇವರು ಡಿ ಎಮ್ ಅಂತು, ಪರಮೇಶ, ದೊಂಗಾಸೀನ, ಮಳೆ, ಮಂಜು, ನಾಗೇಶು ಮುಂತಾದವರು. ಇಲ್ಲೂ ಸಹ ಕೆಲವು ಘಟನೆಗಳು ನಡೀತಿ, ನೀವು ನಂಬ್ತೀರಾ? ಹೊಡೆದಾಟ ಬಡಿದಾಟಗಳಾಗುತ್ತೆ. ಎಲ್ಲಿ? ಶಬರಿಮಲೆಯಲ್ಲಿ. ಒಂದು ಸಲ ಅಲ್ಲ, ಎರಡು ಮೂರು ಬಾರಿ ಹೊಡೆದಾಟ ಆಗುತ್ತೆ. ಶಬರಿಮಲೆಯಲ್ಲೂ ನಿಂತಿರಲ್ಲ, ಇವರ ಮನಸ್ಸಿನ ಒಳಗಿನ ಆ ಒಂದು ಬೂದಿ ಮುಚ್ಚಿದ ಕೆಂಡದ ಲಾವಾರಸ. ಶಬರಿಮಲೆಯಲ್ಲಿ ಏನಾಗುತ್ತೆ? ಗೋವಿಂದನಿಗೆ ಮೇಲೆ ಯಾರು ಹಲ್ಲೆ ಮಾಡ್ತಾರೆ? ಹಲ್ಲೆ ಮಾಡೋದಕ್ಕೆ ಕಾರಣ ಏನು? ಶಬರಿಮಲೆಯಲ್ಲೂ ಗಲಾಟೆ ಯಾಕಾಗುತ್ತೆ? ಆ ಗಲಾಟೆ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದಾಗ ಮತ್ತೆ ಹೆಂಗೆ ರಿಪಲ್ಷನ್ ಆಗುತ್ತೆ, ಹೆಂಗೆ ಪ್ರತಿಧ್ವನಿಸುತ್ತೆ? ಮತ್ತು ಮಾತ್ರ ಅಲ್ಲ, ಶಬರಿಮಲೆಯಲ್ಲಿ ನಡೆಯುವಂಥ ಒಂದು ಘಟನೆ ತಮ್ಮಯ್ಯನಿಗೆ ಫೋನ್ ಮುಖಾಂತರ ಯಾಕೆ ತಿಳಿಯುತ್ತೆ? ಗೋವಿಂದ ಹೇಗೆ ನಡ್ಕೋತಾನಲ್ಲಿ, ಯಾಕೆ ಬಿಡದಾಟ ಆಗುತ್ತೆ? ಸುಮಾರು ಇಂಟ್ರೆಸ್ಟಿಂಗ್ ಚಾಪ್ಟರ್. ಗ್ಯಾಂಗ್ ವಾರ್ ಕಂಟಿನ್ಯೂಸ್ ಇನ್ ಟ್ರಿಪ್ ಆಲ್ಸೋ. ಶಬರಿಮಲೆ ಟ್ರಿಪ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮುಂದಿನ ಸಂಚಿಕೆಯಲ್ಲಿ.